ಈ ಬಾರಿ ಕೋವಿಡ್ ಲಕ್ಷಣಗಳು ಕಡಿಮೆಯಾದರೂ ಸಹ ರೋಗ ಹರಡದಂತೆ ಮುನ್ನೆಚ್ಚರಿಕೆ ವಹಿಸಿ ತಾಲೂಕು ಆಡಳಿತ ಅಧಿಕಾರಿಗಳು ಸೂಕ್ಷ್ಮವಾಗಿ ಪರೀಕ್ಷೆ ಕೊಠಡಿಗಳನ್ನು ಪರಿಶೀಲಿಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆಯಲು ಅನುಕೂಲ ಮಾಡಿಕೊಡಲಿದ್ದಾರೆ. ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಹಾಗೂ ಕ್ಷೇತ್ರ ಶಿಕ್ಷಣ ಅಧಿಕಾರಿ ಬಿಒ ಅವರ ನೇತೃತ್ವದಲ್ಲಿ ಪರೀಕ್ಷೆ ಬರೆಯುವ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನಿಗಾ ವಹಿಸಿ ತಮ್ಮ ಇಲಾಖೆಯ ಶಿಕ್ಷಕರೊಂದಿಗೆ ಚರ್ಚೆ ನಡೆಸಿ ಪರೀಕ್ಷೆಗಳ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಈ ಬಾರಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ ಪ್ರಥಮ ಸ್ಥಾನ ಪಡೆಯುವಲ್ಲಿ ಸಂಕೋಚವಿಲ್ಲ. ಮಕ್ಕಳಿಗೆ ಪ್ರೋತ್ಸಾಹ ತುಂಬಿ ಪರೀಕ್ಷೆ ಬಗ್ಗೆ ಸಾಕಷ್ಟು ಮಾಹಿತಿ ನೀಡಿದ್ದಾರೆ. ಅದೇ ರೀತಿ ಈ ಬಾರಿ ಒಟ್ಟು 157 ಕೊಠಡಿಗಳಿದ್ದು ಪ್ರತಿಯೊಂದು ಕೊಠಡಿಗಳಲ್ಲಿ 20 ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದಾರೆ. ಈ ಬಾರಿ ಒಟ್ಟು ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳ ಸಂಖ್ಯೆ 44,780 ಆಗಿದ್ದು ಅದರಲ್ಲಿ ಗಂಡು ಮಕ್ಕಳ ಸಂಖ್ಯೆ 23,514 ಮತ್ತು ಹೆಣ್ಣು ಮಕ್ಕಳ ಸಂಖ್ಯೆ 21,266 ಪರೀಕ್ಷೆಗೆ ನೋಂದಾಯಿಸಿದ್ದಾರೆ. ಇನ್ನು ಹಿಜಾಬ್ ವಿಷಯದ ಕುರಿತಂತೆ ಸರ್ಕಾರದ ಆದೇಶ ಮತ್ತು ಕೋರ್ಟ್ನ ತೀರ್ಪಿನ ಪ್ರಕಾರ ಪರೀಕ್ಷೆ ಕೊಠಡಿಗೆ ಅನುಮತಿ ನೀಡಲಾಗುವುದು. ದಯವಿಟ್ಟು ಮಕ್ಕಳು ಭವಿಷ್ಯ ಹಾಳು ಮಾಡದೆ ಮುಸ್ಲಿಂ ಬಾಂಧವರಲ್ಲಿ ಪಾಲಕರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇವೆ. ಮಕ್ಕಳಿಗೆ ಪರೀಕ್ಷೆ ಬರೆಯಲು ಕಳುಹಿಸಿ ಯಾವುದೇ ರೀತಿ ಗಲಾಟೆ ಆಗದಂತೆ ಅತಿಸೂಕ್ಷ್ಮ ಸ್ಥಳಗಳಲ್ಲಿ ಪೊಲೀಸ್ ತುಕಡಿಗಳನ್ನು ಸಹ ನೇಮಕ ಮಾಡಲಾಗಿದೆ. ಇಲ್ಲಿ ಯಾವುದೇ ರೀತಿಯ ಪರೀಕ್ಷೆಗೆ ತೊಂದರೆ ಉಂಟಾಗುವುದಿಲ್ಲ ಅಂತ ತಿಳಿಸಿದರು. ಪರೀಕ್ಷೆ ಕೊಠಡಿ ಹೊರವಲಯದಲ್ಲಿ ಎಸ್ಕಾಟ್ ಮತ್ತು 144 ಕಂ ಜಾರಿಗೊಳಿಸಿ ಪರೀಕ್ಷೆ ನಡೆಸಲಾಗುವುದು ಅಂತ ಡಿಡಿಪಿಐ ಮೋಹನ್ ಕುಮಾರ್ ಅಂಜಾಟೆ ತಿಳಿಸಿದ್ದಾರೆ. ಒಟ್ಟು ನಮ್ಮ ಜಿಲ್ಲೆಯೊಳಗ 44,780 ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರಿತಾ ಇದ್ದಾರೆ. ಅದರಲ್ಲಿ 23,214 ಗಂಡು ವಿದ್ಯಾರ್ಥಿ ಗಂಡು ಮಕ್ಕಳು, 21,296 ಹೆಣ್ಣುಮಕ್ಕಳು ಪರೀಕ್ಷೆಯನ್ನ ತೆಗೆದುಕೊಳ್ತಾ ಇದ್ದಾರೆ. ಒಟ್ಟಾರೆ ಜಿಲ್ಲೆಯಲ್ಲಿ 157 ಪರೀಕ್ಷಾ ಕೇಂದ್ರಗಳನ್ನು ರಚಿಸಲಾಗಿದೆ. ಪರೀಕ್ಷಾ ಕೇಂದ್ರಕ್ಕೆ ಸಂಬಂಧಿಸಿದಂತೆ ಪ್ರತಿ ಕೇಂದ್ರಕ್ಕೆ ಒಬ್ಬೊಬ್ಬ ಮುಖ್ಯ ಅಧೀಕ್ಷಕರನ್ನ ಹಾಗೂ ಕಸ್ತೂರಿಯನ್ನ ನೇಮಕ ಮಾಡಲಾಗಿದೆ. ಇವರಿಗೆಲ್ಲ ತರಬೇತಿಯನ್ನು ಸಹ ಯಾವ ರೀತಿ ನಿರ್ವಹಿಸಬೇಕು ಅನ್ನೋದನ್ನು ಸೂಚಿಸಲಾಗಿದೆ. ತಾಲೂಕಾ ಜಾಗೃತ ದಳಗಳನ್ನು ರಚಿಸಲಾಗಿದೆ. ಹಾಗೂ ಜಿಲ್ಲೆ ಹಂತದಲ್ಲಿ ಸಹ ಒಂದು ನಾವು ಜಿಲ್ಲಾ ಹಂತದಿಂದ 3 ತಂಡಗಳನ್ನು ರಚಿಸಿ ಪರೀಕ್ಷೆಯನ್ನ ಸುವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಎಲ್ಲಾ ರೀತಿಯ ಸೂಚನೆಯನ್ನು ಕಟ್ಟುನಿಟ್ಟಾದ ಸೂಚನೆ ನೀಡಲಾಗಿದೆ. ಆದರೆ ವಿದ್ಯಾರ್ಥಿಗಳಲ್ಲಿ ಯಾವುದೇ ಆತಂಕ ಉಂಟಾಗಬಾರದು ಅನ್ನೋ ಉದ್ದೇಶದಿಂದಾಗಿ ಎಲ್ಲಾ ಮಕ್ಕಳಿಗೆ ಮತ್ತು ಪಾಲಕರೊಳಗೆ ಮಾತನಾಡಿ ಅವರು ಪರೀಕ್ಷೆಗೆ ನೇರವಾಗಿ ಅಟೆಂಡ್ ಆಗೋದ್ರ ಜೊತೆಗೆ ನಿರಾತಂಕವಾಗಿ ಪರೀಕ್ಷೆ ಎದುರಿಸಬೇಕು ಅನ್ನುವ ನಿಟ್ಟಿನೊಳಗೆ ಚೈಲ್ಡ್ ಫ್ರೆಂಡ್ಲಿ ಪರೀಕ್ಷೆ ಮಕ್ಕಳ ಸ್ನೇಹಿ ಪರೀಕ್ಷೆಯನ್ನಾಗಿ ಮಾಡುವ ವಿಚಾರದೊಳಗೆ ಎಲ್ಲಾ ರೀತಿಯಾದಂತಹ ವಿವರಗಳನ್ನ ಮುಖ್ಯ ಶಿಕ್ಷಕ ಅಧೀಕ್ಷಕರಿಗೆ ಬಿಒರಿಗೆ ಮತ್ತು ಎಲ್ಲಾ ರೀತಿಯ ಪರೀಕ್ಷಾ ಕಾರ್ಯದಲ್ಲಿ ತೊಡಗಿರುವಂತಹ ಸಿಬ್ಬಂದಿಗಳಿಗೆ ಸೂಕ್ತ ತರಬೇತಿಯನ್ನು ನೀಡಿ ನಿನ್ನೆವರೆಗೂ ಎಲ್ಲ ಜಿಲ್ಲಾಧಿಕಾರಿಗಳನ್ನ ಒಳಗೊಂಡಂತೆ ಎಲ್ಲ ಸಿಬ್ಬಂದಿಗಳಿಗೆ ವಿಶೇಷವಾದಂತಹ ಸಭೆಗಳನ್ನು ನಡೆಸಿ ಪೂರ್ವ ಸೂಚನೆಗಳನ್ನು ನೀಡಿ ಮತ್ತು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಹಳ್ಳಿಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಬಸ್ ಅನುಕೂಲ ಇರುತ್ತೆ. ಹಾಲ್ ಟಿಕೆಟ್ ಮೂಲಕ ಮಕ್ಕಳು ಪರೀಕ್ಷೆ ಬರೆಯಲು ಬರಬಹುದು ಅಂತ ಮಾಧ್ಯಮದ ಮೂಲಕ ತಿಳಿಸಿದ್ದಾರೆ.